ಫ್ರೀ ಡೇ ಒನ್ ನಡೀತಾ ಇದೆ, ಜನ ಆಚೆ ಬರ್ತಾ ಇದ್ದಾರೆ. ಸೊ ಟ್ರಾಫಿಕ್ ಹೇಗಿದೆ? ಗೊರಗುಂಟೆಪಾಳ್ಯದಲ್ಲಿ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ನಾವು ಮುಂಚೆ ನೋಡ್ತಾ ಇದ್ದಂಥ ಜನ ಓಡಾಡ್ತಾ ಇದ್ದಂಥ ರೀತಿ ಹೇಗಿತ್ತು, ವಾಹನಗಳ ದಟ್ಟಣೆ ಹೇಗಿತ್ತು, ಅದೇ ಸ್ಥಿತಿಗೆ ಬಂದು ತಲುಪಿದೆಯಾ ಅಥವಾ ಒಂದು 10-20% ಕಡಿಮೆ ಆಗಿದೆಯಾ? ಹೇಗಿದೆ ಸದ್ಯದ ಪರಿಸ್ಥಿತಿ ಗೊರಗುಂಟೆಪಾಳ್ಯದಲ್ಲಿ? ಅರಣ್ಯ, ಹಳೆಯ ಬೆಂಗಳೂರು ಅಂದರೆ ಒಂದೂವರೆ ತಿಂಗಳನ್ನ ಹಿಂದೆ ಲಾಕ್ಡೌನ್ ಆಗೋದಕ್ಕೂ ಮೊದಲು ಬೆಂಗಳೂರು ಯಾವ ಸ್ಥಿತಿ ಇತ್ತು, ಆ ಸ್ಥಿತಿಗಿಂತ ಕೇವಲ ಒಂದು 10-20% ಅಷ್ಟೇ ಟ್ರಾಫಿಕ್ ಕಡಿಮೆ ಇರಬಹುದು ಅನ್ನೋ ನಿಟ್ಟಿನಲ್ಲಿ ನಮಗೆ ಕಾಣಿಸ್ತಿದೆ. ಇದೀಗ ಬೆಂಗಳೂರಿನ ಒಂದು ಚಿತ್ರಣ, ಗೊರಗುಂಟೆಪಾಳ್ಯದ ಚಿತ್ರಣವನ್ನು ತೋರಿಸ್ತೀವಿ. ಇದು ಗೊರಗುಂಟೆಪಾಳ್ಯದ ಸಿಗ್ನಲ್. ಈ ಸಿಗ್ನಲ್ ಏನಿದೆ ಇದನ್ನು ನೋಡಬಹುದು ನೀವು. ಅಂದರೆ ಈ ಒಂದು ಸಿಗ್ನಲ್ ಏನಿದೆ, ನಗರದಿಂದ ಹೊರಭಾಗಕ್ಕೆ ಹೋಗ್ತಿರೋರು, ನಗರದ ಒಳಭಾಗದಿಂದ ಹೊರಭಾಗಕ್ಕೆ ಹೋಗೋದಕ್ಕೆ ಬಂದು ನಿಂತಿರ್ತಕ್ಕಂತಹ ಸಿಗ್ನಲ್ ಇದು. ಈ ಸಿಗ್ನಲ್ನಲ್ಲಿ ಇಷ್ಟು ಜನರಾದರೆ ಇನ್ನು ಅದು ಮತ್ತೊಂದು ಬದಿಯ ಸಿಗ್ನಲನ್ನು ತೋರಿಸ್ತೀವಿ. ಅದು ಬೆಂಗಳೂರು ಒಳಭಾಗಕ್ಕೆ ಬರುತ್ತೆ ವಾಹನಗಳ ಪ್ರಮಾಣ ಅದು. ಅವರು ಕೂಡ ಸಿಗ್ನಲ್ನಲ್ಲಿ ಬಂದು ಕಾಯ್ತಿದ್ದಾರೆ. ಇನ್ಫ್ಲೋ ಮತ್ತು ಔಟ್ಫ್ಲೋ ಏನಿದೆ ತುಂಬ ಹೆಚ್ಚಿನದಾಗಿ ಆಗ್ತಿದೆ. ಅಂದರೆ ಬೆಂಗಳೂರು ಒಳಭಾಗಕ್ಕೆ ಬರ್ತಿರುವ ವೆಹಿಕಲ್ಗಳ ಸಂಖ್ಯೆ ಕೂಡ ಹೆಚ್ಚಿದೆ, ಹಾಗೆ ಬೆಂಗಳೂರಿನಿಂದ ಹೊರಭಾಗಕ್ಕೆ ಕೆಲಸ ಕಾರ್ಯಗಳಿಗೆ ಹೋಗುವವರ ಸಂಖ್ಯೆ ಕೂಡ ಹೆಚ್ಚಿದೆ. ಕಾರ್ಗಳು, ದ್ವಿಚಕ್ರ ವಾಹನಗಳಲ್ಲಿ ಈಗಾಗಲೇ ತಮ್ಮ ತಮ್ಮ ಕೆಲಸಗಳಿಗೆ ಹೋಗುವ ಕೆಲಸವನ್ನು ಮಾಡ್ತಿದ್ದಾರೆ. ಟಿಟಿಗಳು ಸಹ ಓಡಾಡ್ತಿದೆ, ಲಾರಿಗಳು ಓಡಾಡ್ತಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ವೆಹಿಕಲ್ಗಳು ರೋಡಿಗೆ ಇಳಿದಿದ್ದಾವೆ. ಎಲ್ಲೋ ಒಂದು ಕಡೆ ಈಗಾಗಲೇ ಪೊಲೀಸರು ಹೇಳಿದ್ದಾರೆ, ಇವತ್ತು ನಾವು ಪಾಸನ್ನು ಚೆಕ್ ಮಾಡೋದಿಲ್ಲ, ಇಂದಿನಿಂದ ಬೆಳಗಿನ ಅವಧಿಯಲ್ಲಿ ಅಂದರೆ ಸಂಜೆ 6 ಗಂಟೆಯ ನಂತರ ಪಾಸನ್ನು ಚೆಕ್ ಮಾಡುವ ಕೆಲಸವನ್ನು ಮಾಡ್ತೀವಿ, ಅದನ್ನು ಹೊರತುಪಡಿಸಿದರೆ ಬೆಳಗ್ಗೆ ಪಾಸ್ಗಳನ್ನು ಚೆಕ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಎಲ್ಲೋ ಒಂದು ಕಡೆ ಚೆಕ್ ಪೋಸ್ಟ್ಗಳಲ್ಲಿ ಇಷ್ಟು ದಿನ ಪೊಲೀಸರು ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳನ್ನು ಅಡ್ಡ ಹಾಕಿ ಪಾಸ್ಗಳನ್ನು ಕೇಳೋದು, ಎಲ್ಲಿ ನಿಮ್ಮ ಪಾಸ್ ಅಂತ ಕೇಳ್ತಿದ್ರು. ಇವತ್ತು ಯಾವುದೇ ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳನ್ನು ಪೊಲೀಸರು ತಡೆಯುವ ಕೆಲಸವನ್ನು ಮಾಡ್ತಿಲ್ಲ. ಹೀಗಾಗಿ ವಾಹನಗಳ ಓಡಾಟ ಏನಿದೆ ಅದು ತುಂಬ ಹೆಚ್ಚಿನದಾಗೇ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ವೆಹಿಕಲ್ಗಳ ಇನ್ಫ್ಲೋ ಔಟ್ಫ್ಲೋ ಆಗ್ತಿದೆ. ಹಳೆಯ ಬೆಂಗಳೂರು ಸಿಗ್ನಲ್ಗಳು ಈಗಾಗಲೇ ಆನ್ ಆಗಿದೆ. ಹಳೆಯ ಬೆಂಗಳೂರಿನ ರೀತಿ ಅಂದರೆ ಒಂದೂವರೆ ತಿಂಗಳ ಹಿಂದೆ ಯಾವ ರೀತಿ ವೆಹಿಕಲ್ಗಳು ಸಂಚಾರವನ್ನು ನಡೆಸ್ತಿದ್ವೋ ಆ ರೀತಿ ಇವತ್ತು ಬೆಂಗಳೂರಿನ ಚಿತ್ರಣ ಏನಿದೆ ಅದು ಭಾಸವಾಗ್ತಿದೆ. ಅರುಣ್, ಓಕೆ, ಈ ಕಂಡೀಷನ್ಸ್ ಅನ್ನು ಹಾಕಿದ್ರೆ ಕಂಡೀಷನ್ಸ್ಗಳನ್ನು ಏನಾದರೂ ಚೆಕ್ ಮಾಡ್ತಾ ಇದ್ದೀರಾ? ಕಾರ್ನಲ್ಲಿ 3.5 ಜನ ಹೋಗಬೇಕು, ಬೈಕ್ನಲ್ಲಿ ಒಬ್ಬರು ಹೋಗೋಕ್ಕೆ ಮಾತ್ರ ಪರವಾನಿಗೆ, ಇಬ್ಬರಿಗೂ ಕೂಡ ಅವಕಾಶ ಏನಾದರೂ ಕೊಡ್ತಾ ಇದ್ದಾರಾ? ಹೇಗೆ, ಯಾವ ರೀತಿಯಾಗಿ ಚೆಕಿಂಗ್ ಏನಾದರೂ ನಡೀತಾ ಇದೆ? ಪೊಲೀಸರು ಚೆಕ್ ಮಾಡ್ತಿರುವ ದೃಶ್ಯಗಳು ಎಲ್ಲೂ ಕಂಡುಬರಲಿಲ್ಲ ಅರುಣ್. ಆದರೆ ನಮ್ಮ ಕ್ಯಾಮರಾ ಕಣ್ಣಲ್ಲಿ ನಾವು ಒಂದಷ್ಟು ಚೆಕ್ ಮಾಡುವ ಕೆಲಸವನ್ನು ಮಾಡಿದೊ, ಬಹುತೇಕ ಕೆಲವರು ಒಬ್ಬೊಬ್ಬರು ಬೈಕ್ನಲ್ಲಿ ಹೋಗ್ತಿದ್ದಾರೆ, ಮತ್ತು ಕೆಲವರು ಕಾರ್ನಲ್ಲಿ ಇಬ್ಬರು ಅಥವಾ 3 ಹೋಗ್ತಿದ್ದಾರೆ. ಆದರೆ ಕೆಲವೊಂದಿಷ್ಟು ಮಂದಿ ಆದರೆ ಆ ಟ್ರಾಫಿಕ್ ರೂಲ್ಸ್ ಏನಿದೆ, ಕೊರೋನಾ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡ್ತಿಲ್ಲ, ಬೈಕ್ನಲ್ಲಿ ಇಬ್ಬಿಬ್ಬರು ಸಂಚಾರವನ್ನು ನಡೆಸ್ತಿದ್ದಾರೆ, ಅದರ ಜೊತೆಗೆ ಕಾರ್ನಲ್ಲಿ 3-4 ಮಂದಿ 4-5 ಮಂದಿ 5 ಮಂದಿ ಸಂಚಾರವನ್ನು ನಡೆಸ್ತಿರೋದು ಕಂಡುಬರ್ತಿದೆ. ಕೇವಲ ಕೆಲಸ ಕಾರ್ಯಗಳಿಗಷ್ಟೇ ಹೊರ ಹೋಗ್ಬೋದು ಅಂತೇಳಿ ಈಗಾಗಲೇ ಒಂದು ಷರತ್ತನ್ನು ವಿಧಿಸಿದ್ದಾರೆ. ಆದರೆ ಇದನ್ನೇ ಕೆಲವರು ಬಂಡವಾಳ ಮಾಡಿಕೊಂಡಂತೆ ಕಾಣಿಸ್ತಿದೆ. ಫ್ಯಾಮಿಲಿ ಸಮೇತ ಬೆಂಗಳೂರಿನಿಂದ ಹೊರ ಊರಿಗೆ ಹೋಗುವ ಕೆಲಸವನ್ನು ಮಾಡ್ತಿದ್ದಾರೆ, ಹೊರ ಊರಿನಲ್ಲಿದ್ದವರು ಬೆಂಗಳೂರಿಗೆ ಬರುವ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಹೆಲ್ಮೆಟನ್ನು ಹಾಕೋಬೇಕು, ಇವತ್ತಿಂದ ಸಂಚಾರವನ್ನು ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು ಅಂತೇಳಿ ನಿನ್ನೆ ಪೊಲೀಸ್ ಆಯುಕ್ತರು ಹೇಳಿದರು. ಆದರೆ ಅದು ಕೂಡ ಎಲ್ಲೋ ಒಂದು ಕಡೆ ನಮಗೆ ಕಂಡು ಬರಲಿಲ್ಲ. ಕೆಲವೊಂದಷ್ಟು ಮಂದಿ ಮಾಸ್ಕ್ ಕೂಡ ಧರಿಸಿಲ್ಲ, ಹೆಲ್ಮೆಟ್ ಕೂಡ ಧರಿಸದೆ ಓಡಾಡೋದು ನಮ್ಮ ಗಮನಕ್ಕೆ ಸಹ ಬಂದಿದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಇದು ಬೆಂಗಳೂರಿನ ಟ್ರಾಫಿಕ್ನ ಸ್ಥಿತಿ. ಸಹಜವಾಗಿ ಮುಂಚೆ ಇದ್ದಂಥ ಟ್ರಾಫಿಕ್ನ ಪರಿಸ್ಥಿತಿಯಲ್ಲಿ ನಿಮಗೆ ಈಗ ಒಂದು 10-20% ಕಡಿಮೆ ಇದೆ. ಆದರೆ ಮುಂಚೆ ಹೇಗಿತ್ತು ಅದೇ ಬೆಂಗಳೂರಿನ ಪರಿಸ್ಥಿತಿಗೆ ಈಗ ಬಂದು ತಲುಪ್ತಾ ಇದೆ. ಮೊದಲನೇ ದಿನ ಅಂದರೆ ಲಾಕ್ಡೌನ್ನಿಂದ ಆಚೆ ಬಂದು ಓಡಾಡೋಕ್ಕೆ ಪರವಾನಿಗೆ ಕೊಟ್ಟ ಮೊದಲನೇ ದಿನ, ಸೊ ಹಾಗಾಗಿ 10-20% ಕಡಿಮೆ ಇದೆ. ಅದನ್ನು ಹೊರತುಪಡಿಸಿದರೆ ಮುಂಚೆ ಹೇಗೆ ಓಡಾಡ್ತಾ ಇತ್ತು ಹಾಗೆ ಒಂದು 80%ನಷ್ಟು ಈಗ ಜನ ಓಡಾಡೋಕ್ಕೆ ಆರಂಭವನ್ನು ಮಾಡಿದ್ದಾರೆ. ಬಟ್ ಯಾರು ಕೂಡ ಬಸವೇಶ್ವರ ಸರ್ಕಲ್, ಇದು ಚಾಲುಕ್ಯ ಸರ್ಕಲ್, ಬಸವೇಶ್ವರ ವೃತ್ತ ಅಂತ ಕರೀತಾರೆ ಚಾಲುಕ್ಯ ಸರ್ಕಲ್, ಅಲ್ಲಿ ನಿಮಗೆ ವಾಹನಗಳ ದಟ್ಟಣೆಯನ್ನು ಗಮನಿಸ್ತಾ ಇದ್ದೀರಾ. ಸೊ ಇನ್ನು ಆಫೀಸ್ ಟೈಮ್ 9:30-10 ಗಂಟೆ ಅಷ್ಟೊತ್ತಿಗೆ, 8:30 ಅಷ್ಟೊತ್ತಿಗೆ ಈಗ ಆರಂಭವಾಗ್ತಾ ಇದೆ. ಸ್ಲೋಲಿ ಪೀಕ್ ಅವರ್ ಆರಂಭವಾಗ್ತಾ ಇದೆ. ಇನ್ಮೇಲೆ ಎಷ್ಟು ಟ್ರಾಫಿಕ್ ಆಗುತ್ತೆ, ಹೇಗಾಗತ್ತೆ ಅನ್ನೋದನ್ನು ಗಮನಿಸ್ತಾ ಹೋಗಬೇಕು. ಕಾರಣ ಇದು ಅತಿ ಹೆಚ್ಚಾಗಿ ನಿಮಗೆ ಒಂದು ಜಂಕ್ಷನ್ ರೀತಿಯಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋಕ್ಕೆ, ಅಂತಂದರೆ ಪೂರ್ವದಿಂದ ಪಶ್ಚಿಮ ಅಥವಾ ಉತ್ತರದಿಂದ ದಕ್ಷಿಣಕ್ಕೆ ಹೋಗಕ್ಕೆ ಒಂದು ಸರ್ಕಲ್ ರೀತಿಯಲ್ಲಿದೆ. ಇನ್ನು ಯಾದಗಿರಿಯಲ್ಲಿ ಬಸ್ ಓಡಾಟ ಆರಂಭವಾಗಿದೆ. ಈಗ ಬರ್ತಾ ಇರುವಂಥ ಮಾಹಿತಿ ಇದು ಯಾದಗಿರಿಯಿಂದ. ಯಾದಗಿರಿಯಲ್ಲಿ ಬಸ್ ಓಡಾಟ ಆರಂಭವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ.
ಸೊ ಎಲ್ಲೆಲ್ಲಿಂದ ಯಾವ ರೀತಿಯಾಗಿ ಕರೆಕ್ಟ್ ಮಾಡೋಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣ ಯಾದಗಿರಿಯಲ್ಲಿ ಸದ್ಯಕ್ಕಂತೂ ಬಸ್ ಓಡಾಟ ಅಂತೂ ಆರಂಭವಾಗಿದೆ ಅನ್ನೋ ಮೊದಲ ಮಾಹಿತಿ ಈಗ ಬರ್ತಾ ಇದೆ ಸೊ ತಾಲೂಕು ತಾಲೂಕುಗಳ ಮಧ್ಯದಲ್ಲ ಅಥವಾ ಇಡೀ ಜಿಲ್ಲೆಯಾದ್ಯಂತ ಓಡಾಡೋಕ್ಕೆ ಅವಕಾಶ ಇದೆಯಾ ಎಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅಪ್ಡೇಟ್ಸ್ಗಳನ್ನು ಜಿಲ್ಲಾಡಳಿತ ಹೇಗೆ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾ ಇದೆ ಅಂತೇಳಿ ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನು ಬಸ್ಗಳು ಈಗ ಸಂಚಾರವನ್ನು ಆರಂಭ ಮಾಡಿದೆ ಅದಕ್ಕೆ ಕಂಡೀಷನ್ಸ್ಗಳು ಕೂಡ ಇದೆ ಶೇಕಡಾ 33 ಶೇಕಡಾ 50% ಮಾತ್ರ ಪ್ಯಾಸೆಂಜರ್ಗಳನ್ನು ಇಟ್ಕೊಂಡು ಬಸ್ಗಳನ್ನು ಓಡಿಸ್ಬೇಕು ಅಂತ ಹೇಳಿ ಬಟ್ ಈಗ ಅಷ್ಟೊಂದು ಪ್ರಮಾಣದಲ್ಲಿ ಇದೆಯಾ ಅಥವಾ ಮುಂಚೆ ಹೇಗಿತ್ತು ಆ ಯಥಾಸ್ಥಿತಿಯಲ್ಲಿ ಎಲ್ಲ ಸೀಟ್ಗಳನ್ನು ಫುಲ್ ಪ್ಯಾಕ್ ಮಾಡಿಕೊಂಡೇ ಗಾಡಿಯನ್ನು ಓಡಿಸ್ತಾ ಇದ್ದಾರಾ ಯಾರಾದರೂ ಚೆಕ್ ಮಾಡ್ತಾ ಇದ್ದಾರಾ ಇಲ್ವಾ ಗೊತ್ತಿಲ್ಲ ಏನಿದೆ ಅಂತ ಹೇಳಿ ಪರಿಸ್ಥಿತಿ ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಸದ್ಯಕ್ಕೆ ಸೊ ಅಲ್ಲಿ ಚೆಕ್ಕಿಂಗ್ ಅಂತೂ ಎಲ್ಲೂ ಕಾಣಿಸ್ತಾ ಇಲ್ಲ ಯಾರಾದರೂ ಎಷ್ಟೆಷ್ಟು ಜನ ಇದ್ದಾರೆ ಬಸ್ಸಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಸಹೋದ್ಯೋಗಿ ಸುನೀಲ್ ಅನ್ನೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುನೀಲ್ ಬಸ್ಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಜ ಬಟ್ ಯಾರಾದರೂ ಚೆಕ್ ಮಾಡ್ತಾ ಇದ್ದಾರಾ ಅದರಲ್ಲಿ ಶೇಕಡಾ 50% ಪ್ಯಾಸೆಂಜರ್ಗಳನ್ನು ಮಾತ್ರ ಕೂರಿಸ್ಕೊಂಡು ಗಾಡಿ ಓಡಿಸ್ಬೇಕು ಅಂತ ಹೇಳಿ ರೂಲ್ಸ್ ಅನ್ನ ಮಾಡಿದ್ದಾರೆ ಅಂದ್ರೆ ಮಾರ್ಗಸೂಚನೆಯಲ್ಲಿ ಅದೇನಾದರೂ ಯಾರಾದರೂ ಚೆಕ್ ಮಾಡ್ತಾ ಇದ್ದಾರೆ ಅಥವಾ ಇಲ್ವಾ ಅರುಣ್ ಇಲ್ಲಿ ಯಾದಗಿರಿಯಲ್ಲಿ ಎರಡು ದೃಶ್ಯಾವಳಿಗಳು ಕಂಡು ಬರ್ತಾ ಇದಾವೆ ಮೊದಲನೇದಾಗಿ ಏನೋ ಚೆಕ್ ಮಾಡುವಂತ ದೃಶ್ಯ ಅಂದ್ರೆ ಯಾದಗಿರಿಯಿಂದ ತಾಲೂಕು ಕೇಂದ್ರಗಳಿಗೆ ತೆರಳುವಂತ ಬಸ್ಗಳಿಗೆ ಏನಿದೆ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಮಾಡಲಿ ಮತ್ತು ಸ್ಕ್ರೀನಿಂಗ್ ಅನ್ನ ಮಾಡಲಾಗ್ತಿದೆ ತದನಂತರದಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ತಿದೆ ಆದ್ರೆ ಇಲ್ಲಿ ಸಮಸ್ಯೆ ಬಂದಿರೋದು ಬೇರೆ ಜಿಲ್ಲೆಗಳಿಂದ ಯಾದಗಿರಿ ಜಿಲ್ಲೆಗೆ ಬರುವಂತಹ ಜಿಲ್ಲೆಗಳ ಬಸ್ಗಳ ತಪಾಸಣೆ ಆಗ್ತಾ ಇಲ್ಲ ಮತ್ತು ಕಾರ್ಮಿಕರ ತಪಾಸಣೆ ಕೂಡ ಆಗ್ತಾ ಇಲ್ಲ ಅವ್ರು ನೇರವಾಗಿ ಗುಂಪು ಗುಂಪಾಗಿ ತಮ್ಮ ಊರುಗಳತ್ತ ತೆರಳ್ತಾ ಇದ್ದಾರೆ ಇದೆಲ್ಲ ಒಂದ್ ಕಡೆ ಆತಂಕಕ್ಕೆ ಒಳಗೆ ಮಾಡಿದೆ ಯಾಕಂದ್ರೆ ದೃಶ್ಯಗಳಲ್ಲಿ ನೋಡಬಹುದು 40-50 ಬಸ್ ಏಕಾಏಕಿ ನಗರದತ್ತ ಬರ್ತಾ ಇದಾವೆ ಇದೆಲ್ಲ ಒಂದ್ ಕಡೆ ಈಗ ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ಪರಿಣಮಿಸಿದೆ ಅರುಣ್ ಜಿಲ್ಲೆ ಜಿಲ್ಲೆಗಳ ನಡುವೆ ಓಡಕ್ಕೂ ಕೂಡ ಬಸ್ ಗಳನ್ನ ಕೊಟ್ಟಿದ್ದಾರಾ ಎಸ್ ಅರುಣ್ ಅಂದ್ರೆ ಯಾದಗಿರಿಯಲ್ಲಿ ಪರ್ಮಿಷನ್ ಕೊಟ್ಟಿರೋದು ತಾಲೂಕು ಕೇಂದ್ರಗಳಿಗೆ ಮಾತ್ರ ಅಂದ್ರೆ ಯಾದಗಿರಿಯಿಂದ ಶಹಾಪುರ ಸುರಪುರ ಮತ್ತು ವಡಗೇರಿ ಗುರುಮಿಟ್ಕಲ್ಗೆ ಮಾತ್ರ ಅವಕಾಶ ಕೊಟ್ಟಿದೆ ಆದ್ರೆ ಬೇರೆ ಜಿಲ್ಲೆಗಳಿಂದ ಮಂಗಳೂರು ಬೆಂಗಳೂರು ಮೈಸೂರು ಮಂಡ್ಯ ಈ ಕಡೆಯಿಂದ ಕಾರ್ಮಿಕರನ್ನ ಹೊತ್ತು ಬಸ್ಸುಗಳು ಯಾದಗಿರಿ ಹತ್ರ ಬರ್ತಾ ಇದ್ರೆ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾರು ಕಾರ್ಮಿಕರನ್ನ ಹೊತ್ಕೊಂಡು ಬರುವಂತ ಬಸ್ಗಳ ವಿಚಾರಣೆ ಮಾತಾಡ್ತಾ ಇದ್ರೆ ಬಟ್ ಉಳಿದಂತವ್ರಿಗೆ ಸಾಮಾನ್ಯವಾಗಿ ಬಸ್ಗಳ ಓಡಾಟ ಇಲ್ಲ ಇನ್ನು ಜಿಲ್ಲೆ ಜಿಲ್ಲೆಗಳ ನಡುವೆ ಜಿಲ್ಲಾಡಳಿತ ಅದಕ್ಕೆ ಏನಾದ್ರೂ ಕ್ರಮ ಕೈಗೊಳ್ತಾ ಇದೆಯಾ ಅವ್ರನ್ನೆಲ್ಲ ಕ್ವಾರಂಟೈನ್ ಮಾಡುವಂತ ಏನಾದ್ರೂ ಯೋಚನೆಗಳನ್ನ ಮಾಡ್ತಾ ಇದೆಯಾ ಹೇಗೆ ನಿಜಕ್ಕೂ ಕೂಡ ಆ ವ್ಯವಸ್ಥೆ ಯಾವುದು ಕೂಡ ಕಂಡು ಬರ್ತಾ ಇಲ್ಲ ಅರುಣ್ ಬೆಳಗ್ಗೆಯಿಂದಲೇ ಇಲ್ಲಿ ಸುಮಾರು ಇಲ್ಲಿ ತನಕ ಬೇರೆ ಜಿಲ್ಲೆಗಳಿಂದ ಕಾರ್ಮಿಕರನ್ನ ಹೊತ್ತು ಒಂದು 70 ಬಸ್ಗಳು ಬಂದಿದ್ದಾವೆ ಆ ಬಸ್ಗಳ ಯಾವುದೇ ರೀತಿ ತಪಾಸಣೆ ಮಾಡಿಲ್ಲ ಜನರು ಬೇಕಾಬಿಟ್ಟಿಯಾಗಿ ಬಸ್ ಅನ್ನು ಇಳಿದ ತಕ್ಷಣ ಗುಂಪು ಗುಂಪಾಗಿ ತಮ್ಮ ಗ್ರಾಮಗಳತ್ತ ತೆರಳ್ತಾ ಇದ್ದಾರೆ ಆ ಒಂದು ಸೂಚನೆಯನ್ನು ನೀಡಿದೆ ಅಂದ್ರೆ ಆಯುಷ್ ಹಾಸ್ಪಿಟಲ್ಗೆ ತೆರಳಿ ತಪಾಸಣೆಯನ್ನು ಮಾಡ್ಕೊಳ್ಬೇಕು ಆದ್ರೆ ಜನರು ಅದನ್ನ ಪಾಲಿಸ್ತಾ ಇಲ್ಲ ಮತ್ತೆ ಅದಕ್ಕೆ ತಿಳಿ ಹೇಳಬೇಕಾದ ಮಾಹಿತಿಗೆ ಧನ್ಯವಾದಗಳು ಓಕೆ ಬೊಮ್ಮಸಂದ್ರದಿಂದ ನನ್ನ ಸಹೋದ್ಯೋಗಿ ಅಮರೀಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅಮರೀಶ್ ಈಗ ಯಾವ ರೀತಿಯಾಗಿದೆ ಅಲ್ಲಿರುವಂತಹ ಟ್ರಾಫಿಕ್ ಸಾಮಾನ್ಯ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ಈ ಲಾಕ್ಡೌನ್ ಆಗಿಂದ ಮುಂಚಿತ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬೊಮ್ಮಸಂದ್ರದಲ್ಲಿ ಅತಿ ಹೆಚ್ಚಾಗಿ ಟ್ರಾಫಿಕ್ ಇರ್ತಾ ಇತ್ತು ಸೊ ಈಗ ಹೇಗಿದೆ ಪರಿಸ್ಥಿತಿ ಮುಂಚಿನ ತರಕ್ಕೆ ಮತ್ತೆ ಸಹಜ ಸ್ಥಿತಿಗೆ ಬಂದು ತಲುಪಿದೆಯಾ ಹೇಗೆ ಖಂಡಿತ ಅರವಿಂದ್ ಏನು ಒಂದೂವರೆ ತಿಂಗಳಿಂದ ಲಾಕ್ಡೌನ್ ಆದಾಗಿಂದ ಸಹ ಸಾಕಷ್ಟು ರಸ್ತೆಗೆ ವಾಹನಗಳು ಇಳಿದಿಲ್ಲ ಆದರೆ ಲಾಕ್ಡೌನ್ ಸಡಿಲಕ್ಕೆ ಹಿನ್ನೆಲೆ ಇವತ್ತು ನಾವು ಸಂಪೂರ್ಣವಾಗಿ ವಾಹನಗಳು ರಸ್ತೆಗೆ ಇಳಿದಿರುವಂಥದ್ದು ಜೊತೆಗೆ ITBT ಮತ್ತು ಗಾರ್ಮೆಂಟ್ಸ್ ಕಂಪ್ನಿಗಳು ಎಲ್ಲ ಓಪನ್ ಇರೋದ್ರಿಂದ ಇಲ್ಲಿ ಸಂಪೂರ್ಣವಾಗಿ ಕಿಲೋಮೀಟರ್ಗಟ್ಟಲೆ ಜಾಮ್ ಆಗಿರೋದನ್ನು ನಾವು ತೋರಿಸ್ತಾ ಇರೋದ್ರದ್ದು ನಾವು ಈಗ ಏನು ವೀರಸಂದ್ರ ಸಿಗ್ನಲ್ ಬಳಿ ಇದ್ದೀವಿ ಸಂಪೂರ್ಣವಾಗಿ 1 ಕಿಲೋಮೀಟರ್ಗೂ ಹೆಚ್ಚು ವಾಹನಗಳು ರಸ್ತೆಯಲ್ಲೇ ನಿಂತಲೇ ನಿಂತಿರುವಂಥದ್ದು ಜೊತೆಗೆ ಏಕಾಏಕಿ ಸಾಕಷ್ಟು ವಾಹನಗಳು ರಸ್ತೆಗೆ ಇಳಿದ್ರಿಂದ ಪೊಲೀಸರಿಗೂ ಒಂದು ತಲೆನೋವಾಗಿರುವಂಥದ್ದು ಸಂಪೂರ್ಣವಾಗಿ ಎಲ್ಲ ಬಸ್ಸು ಇರ್ಬೋದು ಅಥವಾ ಖಾಸಗಿ ವಾಹನಗಳನ್ನು ಜೊತೆಯಲ್ಲಿ ಪರಿಶೀಲನೆ ಮಾಡಬೇಕು ಯಾಕಂದರೆ ಒಳಗಡೆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾರಾ ಇಲ್ಲ ಅಂತೇಳಿ ಸಂಪೂರ್ಣವಾಗಿ ಪೊಲೀಸರು ಒಂದು ಪರಿಶೀಲನೆ ಮಾಡೋದಕ್ಕೆ ಒಂದು ತಯಾರಿ ಮಾಡಿಕೊಂಡು ವೆಹಿಕಲನ್ನು ಕಾಯ್ತಾರಂಥದ್ದು ನಾವು ನೋಡ್ತಿರ್ಬೋದು ಸುಮಾರು ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಂಪೂರ್ಣವಾಗಿ ನಿಂತಿರುವಂಥ ದೃಶ್ಯಾವಳಿಗಳನ್ನು ಜೊತೆಗೆ ITBT ಉದ್ಯೋಗಿಗಳು ಸಹ ಬರ್ತಾ ಇದ್ದಾರೆ ತಮಿಳ್ನಾಡಿಂದನೂ ಸಹ ಸಾಕಷ್ಟು ಉದ್ಯೋಗಿಗಳು ಬರೋದ್ರಿಂದ ಈಗ ಒಂದು ಏನು ಈ ಜಾಮ್ ಆಗಿರೋಂಥದ್ದು ಜೊತೆಗೆ ಯಾರ್ಯಾರು ITBT ಕಂಪ್ನಿ ಕೆಲಸ ಮಾಡ್ತಾರೆ ಅವ್ರು ಸಂಪೂರ್ಣವಾಗಿ ID ಕಾರ್ಡನ್ನು ಹಾಕ್ಕೊಂಡು ಬಂದರೆ ಅವ್ರಿಗೆ ಯಾವುದೇ ಒಂದು
ತಪಾಸಣೆ ಇರಲ್ಲ ಆದರೆ ಉಳಿದಂತ ಯಾವುದೇ ಬಂದರೂ ಸಹ ಏನು ಬೇರೆ ಕಂಪನಿ ಕೆಲಸ ಮಾಡೋ ಕಾರ್ಮಿಕರು ಸಹ ಸಾಕಷ್ಟು ಜನ ಬಂದು ಈಗ ಬೇರೆ ಕಡೆಗೆ ಹೋಗೋದಕ್ಕೆ ಬಸ್ಗಳಿಗೂ ಸಹ ಕಾಯ್ತಾ ಇದ್ದಾರೆ ಆದರೆ ಆ ಬಸ್ಗಳು ಎಮರ್ಜೆನ್ಸಿ ವೆಹಿಕಲ್ ಮತ್ತು ಯಾವುದಾದ್ರು ಐ ಟಿ ಬಿ ಟಿ ಕಂಪನಿ ಅಥವಾ ಯಾವುದಾದ್ರೂ ಕಂಪನಿಗಳಿಗೆ ಹೋಗೋದಕ್ಕೆ ಐ ಡಿ ಕಾರ್ಡ್ ಇದ್ದರೆ ಮಾತ್ರ ಬಸ್ಸಲ್ಲಿ ಅಲೋವ್ ಮಾಡ್ತಾ ಇದ್ದಾರೆ ಉಳಿದಂಥ ಊರುಗಳಿಗೆ ಹೋಗೋದಕ್ಕೆ ಸಾಕಷ್ಟು ಜನ ಬಸ್ ಸ್ಟ್ಯಾಂಡ್ಗಳಿಗೆ ಬಂದು ಕಾಯ್ತಾ ಇದ್ದಾರೆ ಆದರೆ ಬಸ್ಗಳಲ್ಲಿ ಅವರನ್ನು ಕರ್ಕೊಂಡು ಏನು ಹತ್ತುವಂಥದ್ದಕ್ಕೆ ಬಸ್ನ ಚಾಲಕರು ನಿರಾಕರಿಸ್ತಾರಂಥದ್ದು ಜೊತೆಗೆ ಕಂಪನಿಗಳಿಗೆ ಹೋದರೆ ಮಾತ್ರ ನಾವು ಅಲೋವ್ ಮಾಡ್ತೀವಿ ಉಳಿದಂಥದ್ದಕ್ಕೆ ಯಾವುದಕ್ಕೂ ಸಹ ಬಿಡಲ್ಲ ಅಂತೇಳಿ ಈಗಾಗಲೇ ಎಲೆಕ್ಟ್ರಾನ್ ಸಿಟಿ ಪೊಲೀಸರು ಏನು ಬೈಕ್ ಸವಾರರನ್ನು ಪರಿಶೀಲನೆ ಮಾಡಿ ಅವರು ಯಾವುದೇ ಪಾಸ್ ಇಲ್ಲದೆ ಮತ್ತು ಯಾವುದೇ ಕಂಪನಿಗೆ ಹೋಗದೆ ತಮಿಳುನಾಡಿನಿಂದ ಬರೋಕೆ ಪರವಾನಗಿಯನ್ನು ಕೊಟ್ಟಿದ್ದಾರೆ ತಮಿಳುನಾಡಿನಿಂದ ಜನ ಬರ್ತಾ ಇದ್ದಾರೆ ಖಂಡಿತ ಅರವಿಂದ್ ಈಗಾಗಲೇ ತಮಿಳುನಾಡಿಂದ ಏನೋ ಸಾಕಷ್ಟು ಜನ ಎಲೆಕ್ಟ್ರಾನ್ ಸಿಟಿ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಅವರು ಆನ್ಲೈನಲ್ಲೇ ಅಪ್ಲೈ ಮಾಡಿಕೊಂಡು ಈಗ ತಮಿಳುನಾಡಿಂದ ಕರ್ನಾಟಕಕ್ಕೆ ಏನು ಎಲೆಕ್ಟ್ರಾನ್ ಸಿಟಿ ಕಂಪ್ನಿಗಳಿಗೆ ಬರ್ತಾ ಇದ್ದಾರೆ ಹಾಗಾಗಿ ಸಂಪೂರ್ಣವಾಗಿ ಅವರನ್ನು ಸಹ ಪೊಲೀಸರು ತಡೆದು ಪರಿಶೀಲನೆ ಮಾಡ್ತಿರೋಂಥದ್ದು ಐ ಟಿ ಬಿ ಟಿ ಉದ್ಯೋಗಿಗಳಾಗಿರೋದ್ರಿಂದ ಅವರನ್ನು ಈಗಾಗಲೇ ಅವರ ಕಂಪ್ನಿಗಳಿಗೆ ಕಳಿಸೋದಕ್ಕೆ ಪೊಲೀಸರು ಯಾವುದೇ ಥರದ ಸಮಸ್ಯೆ ಇಲ್ಲ ಅಂತೇಳಿ ಕಳಿಸ್ಕೊಡ್ತಿದ್ದಾರೆ ಉಳಿದಂಥದ್ದು ಏನಂತಂದರೆ ತಮಿಳುನಾಡಿಂದ ಬರಬೇಕಾದ್ರೆ ತಮಿಳುನಾಡಿನ ಹತ್ತಿಮೇಲೆ ಚೆಕ್ ಪೋಸ್ಟಲ್ಲಿ ಈಗಾಗಲೇ ಅವರನ್ನು ತಡೆದು ಪರಿಶೀಲನೆ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಏನಂತಂದ್ರೆ ಅವ್ರು ಪಾಸ್ ಇದ್ರೆ ಮಾತ್ರ ಒಳಗಡೆ ಬಿಡ್ತಾರಂಥದ್ದು ಈಗಾಗಲೇ ತಮಿಳುನಾಡಲ್ಲಿ 3,000 ಹೆಚ್ಚು ಪ್ರಕರಣಗಳು ಜಾಸ್ತಿ ಆಗ್ತಿರೋದ್ರಿಂದ ಹಾಗಾಗಿ ಕಟ್ಟುನಿಟ್ಟಿನ ಆದೇಶವನ್ನು ತಮಿಳುನಾಡು ಗಡಿಯಲ್ಲೇ ಪಾಲನೆ ಮಾಡ್ತಾರೋದು ಕರ್ನಾಟಕ ಪೊಲೀಸರು ಜೊತೆಗೆ ವೀರಚಂದ್ರ ಸಿಗ್ನಲಲ್ಲೂ ಈಗಾಗಲೇ ಪೊಲೀಸರು ಎಲ್ಲ ಥರದ ಸಿದ್ಧತೆಗಳನ್ನು ಮಾಡಿಕೊಂಡು ಅವರನ್ನು ಸಹ ಒಂದು ಪರಿಶೀಲನೆ ಮಾಡ್ತಿದ್ದಾರೆ ಐ ಡಿ ಕಾರ್ಡ್ ಇದ್ರೆ ಮಾತ್ರ ಅವರನ್ನು ಕಳಿಸ್ಕೊಡುವಂಥ ಕೆಲಸ ಮಾಡ್ತಾರೆ ಇಲ್ಲ ಅಂತಂದರೆ ಅವರನ್ನು ವಾಪಸ್ ಈಗಲೇ ಕಳಿಸ್ತಾರಂಥದ್ದು ಒಟ್ಟಲ್ಲಿ ಸಾಕಷ್ಟು ವಾಹನಗಳು ಈಗ ಬೆಳಗ್ಗೆ ರಸ್ತೆಗಿಳಿದಿರೋದ್ರಿಂದ ಪೊಲೀಸರಿಗೂ ಒಂದು ತಲೆನೋವಾಗಿರುವಂಥದ್ದು ಅರವಿಂದ್. ಓಕೆ ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.